ನಕ್ಷತ್ರ ಮುತ್ತಂತೆ ಒಟ್ಟಾರೆ ಹಾಯ್ ಗೈಸ್, ವೆಲ್ಕಮ್ ಟು ಎನ್ಎಸ್ ಕ್ರಿಶ್ಚಿಯನ್ಸ್ ಸೆವೆನ್ ಯೂಟ್ಯೂಬ್ ಚಾನಲ್. ಗೈಸ್, ನನ್ನ ಸಾಗರ್ ಇತ್ಸಲ್ಗೌಡ. ಗೈಸ್, ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ, ನೀವು ಡೆಮೋಲೇ ನೋಡಿದ್ದೀರಲ್ವಾ, ಈ ರೀತಿ ಒಂದು ಟ್ರೈನಿಂಗ್ ಸ್ಟೇಟಸ್ ವಿಡಿಯೋನ ನೀವು ಕೂಡ ನಿಮ್ಮ ಒಂದು ಅಲೈಟ್ ಮೋಷನ್ ಅಪ್ಲಿಕೇಶನಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಬೇಕು ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಉಡನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಗೈಸ್, ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಬೀಟ್ ಮಾರ್ಕ್ ಮತ್ತು ಶೇಕ್ ಇಫೆಕ್ಟ್ ಎರಡನ್ನು ಕೂಡ ಕೊಟ್ಟಿರ್ತೀನಿ. ಫಸ್ಟು ಬೀಟ್ ಮಾರ್ಕ್ ಪ್ರೊಜೆಕ್ಟನ್ನು ಇಂಪೋರ್ಟ್ ಮಾಡ್ಕೊಂಡು ಓಪನ್ ಮಾಡ್ಕೊಬೇಕಾಗುತ್ತೆ. ಈ ಒಂದು ಬೀಟ್ ಮಾರ್ಕ್ ಪ್ರೊಜೆಕ್ಟನ್ನು ನೀವು ಇಂಪೋರ್ಟ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡ್ರಿ ಅಂತಂದರೆ ಸ್ಟಾರ್ಟಿಂಗು ಇಲ್ಲಿ ಲಿರಿಕ್ಸ್ ಇರುತ್ತೆ. ನಂತರ ಇಲ್ಲಿ ನಿಮಗೆ 9 ಸೆಕೆಂಡ್ವರೆಗೂ ಕೂಡ ಈ ಒಂದು ಪ್ರೊಜೆಕ್ಟ್ ಇರುತ್ತೆ. ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ಬ್ಯಾಕಿಗೆ ಬರಬೇಕಾಗುತ್ತೆ. ಬ್ಯಾಕಿಗೆ ಬಂದು ಶೇಕ್ ಇಫೆಕ್ಟ್ನ ಇಂಪೋರ್ಟ್ ಮಾಡ್ಕೊಬೇಕಾಗುತ್ತೆ. ಫುಲ್ ಪ್ರೊಜೆಕ್ಟ್ನ ಕೂಡ ನಿಮಗೆ ಕೊಟ್ಟಿರ್ತೀನಿ. ಶೇಕ್ ಇಫೆಕ್ಟ್ನ ಓಪನ್ ಮಾಡಿದ ನಂತರ ಫಸ್ಟ್ ಟೆಕ್ಸ್ಟ್ ಪ್ರಿಸೆಟ್ ಇರುತ್ತೆ ನೋಡಿ. ಈ ಒಂದು ಪ್ರಿಸೆಟ್ ಮೇಲೆ ಟ್ಯಾಪ್ ಮಾಡಿ, ರೈಟ್ ಸೈಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಲೆಫ್ಟ್ ಸೈಡ್ ಇರೋ ಟ್ಯುಟೋರಿಯಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಾಪಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಎಫೆಕ್ಟ್ ಕಾಪಿ ಆಗಿರುತ್ತೆ. ಇನ್ನು ನೆಕ್ಸ್ಟು ಬ್ಯಾಕಿಗೆ ಬನ್ನಿ, ಬೀಟ್ ಮಾರ್ಕ್ ಪ್ರೊಜೆಕ್ಟನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ಫಸ್ಟ್ ಎಕ್ಸ್ಪೀರಿಯನ್ಸ್ ಮೇಲೆ ಟ್ಯಾಪ್ ಮಾಡಿ, ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡಿ, ಟ್ಯುಟೋರಿಯಲ್ ಕ್ಲಿಕ್ ಮಾಡಿ, ಪೇಸ್ಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಅವಾಗೇನಾಗುತ್ತೆ, ನೀವು ಒಂದು ಅನಿಮೇಷನ್ ಎಫೆಕ್ಟ್ ಆ ಒಂದು ಟೆಕ್ಸ್ಟ್ ಪೇಜಿಗೆ ಆ್ಯಡ್ ಆಗುತ್ತೆ. ಸೆಕೆಂಡ್ ಟೆಕ್ಸ್ಟ್ ಪೇಜ್ ಮೇಲೆ ಟ್ಯಾಪ್ ಮಾಡಿ, ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡಿ, ಪೇಸ್ಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇವಾಗ ಇದಕ್ಕೂ ಕೂಡ ಏನಾಗಿರುತ್ತೆ ಅಂದರೆ ಆ್ಯಡ್ ಆಗಿರುತ್ತೆ. ಇನ್ನು ನೆಕ್ಸ್ಟು ನಾವೇನು ಮಾಡಬೇಕಾಗತ್ತೆ ಅಂದರೆ, ಇನ್ನು 5 ಸೆಕೆಂಡಿಂದ ಒಂದು ಗ್ರೂಪ್ ಇರುತ್ತೆ ಶೇಕ್ ಎಫೆಕ್ಟಲ್ಲಿ, ಅದನ್ನು ಕಾಪಿ ಮಾಡ್ಕೊಂಡು ತೊಗೊಂಡು ಬಂದು ಇಲ್ಲಿ ಪೇಸ್ಟ್ ಮಾಡಬೇಕಾಗತ್ತೆ. ಬ್ಯಾಕಿಗೆ ಬನ್ನಿ, ಶೇಕ್ ಎಫೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಗ್ರೂಪ್ 1 ಅಂತ ಇರುತ್ತೆ ನೋಡಿ. ಈ ಒಂದು ರೆಡ್ ಕಲರ್ ಇರುವಂಥ ಲೇಯರನ್ನು ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಈ ಒಂದು ಲೇಯರ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಈ ಒಂದು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ಕಾಪಿ ಲೇಯರ್ ಅಂತ ಇರುತ್ತೆ, ಕಾಪಿ ಲೇಯರ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕಾಪಿ ಲೇಯರ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ಬ್ಯಾಕಿಗೆ ಬರಬೇಕಾಗತ್ತೆ. ಬ್ಯಾಕಿಗೆ ಬಂದಿದ ನಂತರ ಬೀಟ್ ಮಾರ್ಕ್ ಪ್ರೊಜೆಕ್ಟನ್ನು ಓಪನ್ ಮಾಡ್ಕೊಳ್ಳಿ. ಬೀಟ್ ಮಾರ್ಕ್ ಪ್ರೊಜೆಕ್ಟ್ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಮೂವ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಬೀಟ್ ಮಾರ್ಕ್ ಇರುತ್ತೆ ನೋಡಿ, ಒಂದು ಬೀಟ್ ಮಾರ್ಕ್ ಹತ್ರ ನೆನೆಸ್ಕೊಂಡು 5 ಸೆಕೆಂಡ್ ಹತ್ರ ಇರೋ ಬೀಟ್ ಮಾರ್ಕ್ ಮಾಡಿದ್ರೆ ಪ್ಲಸ್ ಮಾರ್ಕ್ ಮೇಲೆ ಟಾಪ್ ಮಾಡಿ, ಪೇಸ್ಟ್ ಲೇಯರ್ ಮೇಲೆ ಟಾಪ್ ಮಾಡಿ, ಒಂದು ಗ್ರೂಪ್ ಏನಾಗುತ್ತೆ ಅಂದರೆ 3D ಆಲ್ಬಮ್ ಗ್ರೂಪ್ ನಮಗೆ ಆ್ಯಡ್ ಆಗುತ್ತೆ. ಕರೆಕ್ಟಾಗಿ 19 ಸೆಕೆಂಡಿಗೆ ಏನಾಗುತ್ತೆ ಅಂತಂದರೆ ಈ ಒಂದು ಗ್ರೂಪ್ ಕೂಡ ಎಂಡ್ ಆಗುತ್ತೆ. ಇಲ್ಲಿ ನೀವೇನು ಮಾಡಬೇಕಾಗತ್ತೆ ಅಂದರೆ, ಇದೇ ಒಂದು ಗ್ರೂಪ್ ಮೇಲೆ ಟಾಪ್ ಮಾಡ್ಕೊಳ್ಳಿ. ಇಲ್ಲಿ ಎಡಿಟ್ ಗ್ರೂಪ್ ಅಂತ ಇರುತ್ತೆ ನೋಡಿ, ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಒಂದೊಂದು ಲೇಯರಲ್ಲೂ ಕೂಡ ಒಂದೊಂದು ಈ ಒಂದು ಗ್ರೂಪಲ್ಲೂ ಕೂಡ ಈ 3-3 ಲೇಯರ್ಸ್ಗಳಿರುತ್ತೆ ಬಿಟ್ಟು ಆ 3-3 ಗ್ರೂಪ್ಗಳಿಗೂ ಕೂಡ 9:16 ಕನ್ವರ್ಟ್ ಮಾಡಿರೋಂಥ ಪಿಕ್ಚರ್ನೇ ಆ್ಯಡ್ ಮಾಡಬೇಕಾಗತ್ತೆ. ಬೇರೆದೇ ಆ್ಯಡ್ ಮಾಡಿ ಆ್ಯಡ್ ಆಗುತ್ತೆ, ಬಟ್ ಕರೆಕ್ಟಾಗಿ ನಿಮಗೆ ಶೋ ಆಗೋಲ್ಲ. ಅದಕ್ಕೋಸ್ಕರ ಬ್ಯಾಕಿಗೆ ಬಂದು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ 9:16 ರೇಷಿಯೋ ಅಂತ ಇರುತ್ತೆ ನೋಡಿ, 16:9 ಪಕ್ಕದಲ್ಲಿ ಸೆಕೆಂಡ್ ಆಪ್ಷನ್ನು, ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಕ್ರಿಯೇಟ್ ಪ್ರೊಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ರಿಯೇಟ್ ಪ್ರೊಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ರೈಟ್ ಸೈಡ್ ನಿಮಗೆ ಪ್ಲಸ್ ಮಾರ್ಕ್ ಇರುತ್ತೆ, ಒಂದು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಯಾರು ಫೋಟೋ ಆ್ಯಡ್ ಮಾಡಬೇಕು ಅಂದ್ಕೊಂಡು ಇರ್ತೀರೋ ಆ ಫೋಟೋ ಫೋಟೋದಿಂದ ನೋಡ್ಕೊಂಡು ಸೆಲೆಕ್ಟ್ ಮಾಡಿ, ಟಾಪಲ್ಲಿ ಇತ್ತು ಡೊಟೆಡ್ ಲೈನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಫಿಲ್ ಕಂಪೋಷನ್ ಏರಿಯಾ ಮೇಲೆ ಟ್ಯಾಪ್ ಮಾಡಿ, ಒಂದು ರೆಶಿಗೆ ಫಿಲ್ ಆಗುತ್ತೆ. ಮೂವ್ ಎಂಟ್ರನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕರೆಕ್ಟ್ಲಿ ಸೆಂಟ್ರಿಗೆ ಅಲೈನ್ ಮಾಡ್ಕೊಳ್ಳಿ. ಮತ್ತೆ ಒಂದು ಥರ್ಡ್ ಆಪ್ಷನ್ ಯೂಸ್ ಮಾಡ್ಕೊಂಡು ಸೈಜ್ ಇನ್ಕ್ರೀಸ್ ಮಾಡ್ಕೊಳ್ಳಿ. ಟಾಪಲ್ಲಿ ನಿಮಗೆ ಶೇರ್ ಆಪ್ಷನ್ ಇರುತ್ತೆ, ಶೇರ್ ಮೇಲೆ ಕ್ಲಿಕ್ ಮಾಡಿ, ಕರೆಂಟ್ ಫ್ರೇಮ್ ಎಸ್ ಪಿಎನ್ಜಿ ಮೇಲೆ ಕ್ಲಿಕ್ ಮಾಡಿ, ಎಕ್ಸ್ಪೋರ್ಟ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ. ಇದು ಎಕ್ಸ್ಪೋರ್ಟ್ ಆಗೋರ್ಗೂ ವೇಟ್ ಮಾಡಬೇಕಾಗತ್ತೆ. ಎಕ್ಸ್ಪೋರ್ಟ್ ಕಂಪ್ಲೀಟ್ ಆಗಿದ ತಕ್ಷಣ ಸೇವ್ ಅಂತ ಇರುತ್ತೆ ನೋಡಿ, ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಇದೇ ರೀತಿ ಒಂದು 20 ಪಿಕ್ಚರ್ಸ್ಗಳನ್ನ ನೀವೇನು ಮಾಡಬೇಕಾಗತ್ತೆ ಅಂದರೆ 9:16 ಕನ್ವರ್ಟ್ ಮಾಡಬೇಕಾಗತ್ತೆ. ಇದೇ ರೀತಿ ಡಿಲೀಟ್ ಮಾಡ್ಕೊಳ್ಳಿ, ಮತ್ತೆ ಪ್ಲಸ್ ಮಾರ್ಕ್ ಮಾಡಿ ಟ್ಯಾಪ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ನಂತರ ಕಂಪ್ಲೀಟ್ ಆಗಿದ ನಂತರ ಬೀಟ್ ಮಾರ್ಕ್ ಪ್ರೊಜೆಕ್ಟನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಮೂವ್ ಮಾಡ್ಕೊಳ್ಳಿ. ಮೂವ್ ಮಾಡ್ಕೊಂಡು ನಂತರ ಇಲ್ಲಿ ಗ್ರೂಪ್ 1 ಅಂತ ಇರುತ್ತಲ್ಲ, ಈ ಲೇಯರ್ ಮೇಲೆ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಿದ ನಂತರ ಎಡಿಟ್ ಗ್ರೂಪ್ ಅಂತ ಇರುತ್ತೆ. ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ಟಾರ್ಟಿಂಗಿಗೆ ತಗೊಳ್ಳಿ. ಸ್ಟಾರ್ಟಿಂಗ್ ಫಸ್ಟ್ ಬೀಟ್ ಒಳಗಡೆ 3 ಲೇಯರ್ ಇರುತ್ತೆ, ಅದರಲ್ಲಿ ಫಸ್ಟ್ ಲೇಯರ್ ಮೇಲೆ ಟ್ಯಾಪ್ ಮಾಡಿ, ನಂತರ ಲೆಫ್ಟ್ ಸೈಡ್ ಕಲರ್ ಆ್ಯಂಡ್ ಫಿಲ್ ಮೇಲೆ ಟ್ಯಾಪ್ ಮಾಡಿ, ಈ ಒಂದು ಸ್ಟಾರ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಗ್ಯಾಲರಿ ಓಪನ್ ಆಗುತ್ತೆ. ಅಲೈಟ್ ಮೋಷನ್ ಅನ್ನೋದು ಫೋಟೋ ಫೋಲ್ಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕನ್ವರ್ಟ್ ಮಾಡಿರ್ತೀರಲ್ಲ ಆ ಫೋಟೋ ಫೋಲ್ಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಆ ಒಂದು ಕನ್ವರ್ಟ್ ಮಾಡಿರೋಂಥ ಫೋಟೋನ ಸೆಲೆಕ್ಟ್ ಮಾಡಿ. ಸೇಮ್ ನೆಕ್ಸ್ಟ್ ಸೆಕೆಂಡ್ ಲೇಯರ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಸೆಕೆಂಡ್ ಲೇಯರ್ ಮೇಲೆ ಟ್ಯಾಪ್ ಮಾಡಿದ ನಂತರ ಇಲ್ಲಿ ಕಲರ್ ಆ್ಯಂಡ್ ಫಿಲ್ ಅಂತ ಇರುತ್ತೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಗ್ಯಾಲರಿ ಓಪನ್ ಆಗುತ್ತೆ. ಸೇಮ್ ಫೋಟೋನ ಚೇಂಜ್ ಮಾಡ್ಕೊಳ್ಳಿ. ಚೇಂಜ್ ಮಾಡಿದ ನಂತರ ಮತ್ತೆ ಈ ಒಂದು ಥರ್ಡ್ ಲೇಯರ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಈ ಒಂದು ಥರ್ಡ್ ಲೇಯರಲ್ಲಿ ಅಷ್ಟು ಕ್ಲಿಯರಾಗಿ ನಿಮಗೆ ಫೋಟೋ ಕಾಣಿಸೋದಿಲ್ಲ, ಆದ್ರೂ ಕೂಡ ನೀವು ಆ್ಯಡ್ ಮಾಡಬೇಕಾಗತ್ತೆ. ಅಲ್ಲಿ ನೀವು ಟ್ಯಾಪ್ ಮಾಡಿಕೊಂಡು ಕಲರ್ ಆ್ಯಂಡ್ ಫಿಲ್ ಮೇಲೆ ಟ್ಯಾಪ್ ಮಾಡಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್
ಕೂಡ ಈ ಒಂದು ಲೇಯರ್ ಮೇಲೆ ಟ್ಯಾಪ್ ಮಾಡಿ ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಫೋಟೋನ ಆ್ಯಡ್ ಮಾಡಿ ಕಂಪ್ಲೀಟ್ ಎಂಡ್ವರೆಗೂ ಕೂಡ ನೀವೇನು ಮಾಡಬೇಕಾಗತ್ತೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಬೇಕಾಗತ್ತೆ. ಎಲ್ಲ ಲೇಯರ್ಸ್ಗೂ ಕೂಡ ನೈನ್ ಸ್ಟ್ರಿಕ್ಷನ್ಗೆ ಕನ್ವರ್ಟ್ ಮಾಡಿರೋಂಥ ಫೋಟೋನ ನೀವು ಆ್ಯಡ್ ಮಾಡಬೇಕಾಗತ್ತೆ. ಒಡೋ ಲೆಂತ್ ಆಗುತ್ತೆ ಅಂದ್ಬಿಟ್ಟು ನಾನು ಆ್ಯಡ್ ಮಾಡೋದನ್ನು ಸ್ಕಿಪ್ ಮಾಡಿದ್ದೀನಿ. ಸ್ಟಾರ್ಟಿಂಗ್ 6 ಪಿಕ್ಚರ್ಸ್ಗೆ ಯಾವ ರೀತಿ ಆ್ಯಡ್ ಮಾಡೋದು ಅದೇ ರೀತಿ ಆ್ಯಡ್ ಮಾಡ್ಕೊಳ್ಳಿ. ನಂತರ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡು ಒಂದ್ಸರಿ ವಿಡೋನ ಅಪ್ಲೈ ಮಾಡಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದರೆ ಈ ಒಂದು ಸ್ಟಡಸ್ ವಿಡಿಯೋ ನಮಗೆ ಇಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಇದೇ ರೀತಿ ನಾನು ಹೇಳ್ಕೊಡ್ತಿದ್ದ ಸ್ಟೆಪ್ಸ್ನ ಆದರೂ ಫಾಲೋ ಮಾಡಿದ್ರಿ ಅಂದರೆ ನೀವು ಕೂಡ ರೀತಿ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ಕೊಬೋದು. ಗೈಸ್ ನಾನು ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್ ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.